ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತು ನೋಡೋದಿಲ್ಲ ನಾನು ಎಸ್ ಎಸ್ ಸಿ ವಿದ್ಯಾರ್ಥಿಗಳು ಮಿನಿಮಮ್ ಅಂಕಗಳನ್ನು ಎಷ್ಟು ಪಡೆಯಬೇಕು. ಎಸ್ ಎಸ್ ಸಿ ಬೋರ್ಡ್ ಪ್ರಕಾರ ನೀವು ಇಂತಿಷ್ಟು ಅಂಕಗಳನ್ನು ಪಡೆಯಬೇಕು ಅಂತಿರುತ್ತೆ. ಇನ್ ಕೇಸ್ ನೀವು ಇಂತಿಷ್ಟು ಅಂಕಗಳನ್ನು ಪಡೆದ್ರೆ ಅಂದರೆ ನೀವು ಫೇಲ್ ಆಗ್ತೀರ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಎಸ್ ಎಸ್ ಸಿ ಪರೀಕ್ಷೆ ಬಗ್ಗೆ ಬರ್ತಾ ಹೋಗ್ತದೆ. ನಂತರ ವಿಷಯಕ್ಕೆ ಬರೋದಾದರೆ ನಿಮಗೆ ಗೊತ್ತಿರೋಗೆ ಪ್ರಥಮ ಭಾಷೆ ಬಂದ್ಬಿಟ್ಟು ನಿಮಗೆ ನೋಡಲ್ ಬಂದ್ಬಿಟ್ಟು 125 ಅಂಕಗಳಿರುತ್ತೆ. ಅಲ್ಲಿ ಆಂತರಿಕ ಇಂಟರ್ನಲ್ ಬಂದ್ಬಿಟ್ಟು 25 ಅಂಕಗಳಿಗೆ. ಉಳಿದ ವಿಷಯಗಳು ಬಂದ್ಬಿಟ್ಟು ಉಳಿದ 5 ವಿಷಯಗಳು ಬಂದ್ಬಿಟ್ಟು ಒಟ್ಟು 100 ಅಂಕಗಳಿರ್ತವೆ. ಅದು ಬಂದ್ಬಿಟ್ಟು ಎಲ್ಲ ವಿಷಯಗಳು ಕೂಡ ಇಂಟರ್ನಲ್ ಅಥವಾ ಆಂತರಿಕ ಬಂದ್ಬಿಟ್ಟು ಎಲ್ಲ 20 ಅಂಕಗಳಿಗೆ ಕೂಡ ಇರ್ತದೆ. ನಿಮಗೆ ಗೊತ್ತಿರೋಗೆ ಇದು ಎಲ್ಲ ವಿದ್ಯಾರ್ಥಿಗಳು ಕೂಡ ಗೊತ್ತು. ನೀವು ಕನ್ನಡ ಮಾತ್ರ 100 ಅಂಕಗಳು ಬರೀತೀರ, 25 ಬಂದ್ಬಿಟ್ಟು ಇಂಟರ್ನಲ್ ಮಾರ್ಕ್ಸ್ ಬರುತ್ತೆ. ಬೇರೆ ವಿಷಯಗಳು ಕನ್ನಡ ಹೊರತುಪಡಿಸಿ ಬೇರೆ ವಿಷಯಗಳು 80 ಅಂಕಗಳಿಗೆ ಬರೀತೀರ, 20 ಬಂದ್ಬಿಟ್ಟು ಇಂಟರ್ನಲ್ ಕೂಡ ಬರುತ್ತೆ. ಈಗ ಕೇಳ್ಬೋದು ನೀವು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ. ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕ, ಸರಿ ಎಸ್ ಎಸ್ ಸಿ ಬೋರ್ಡ್ ಪ್ರಕಾರ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿದ್ರೆ ನೀವು ಎಸ್ ಎಸ್ ಸಿ ಬೋರ್ಡ್ ಅವರು ಕೂಡ ಅವರೇ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ನೋಡಿದ್ದಾರೆ ನೀವು ಬಾಹ್ಯ ಪರೀಕ್ಷೆಯಲ್ಲಿ ಪ್ರಥಮ ಭಾಷೆಯಲ್ಲಿ 100 ಅಂಕಗಳಿಗೆ ಕನಿಷ್ಠ 35. ಅಂದರೆ ನೀವು ಪ್ರಥಮ ಭಾಷೆ ಯಾವ್ದು ಬರೀತೀರ ಅದರಲ್ಲಿ 100 ಅಂಕಗಳಿಗೆ ಪ್ರಥಮ ಭಾಷೆ ಬರೀತಾರಲ್ಲ ಅಲ್ಲಿ ನೀವು ಕನಿಷ್ಠ 35 ಪ್ರಥಮ ಭಾಷೆಗೆ ಕನಿಷ್ಠ 35 ಅಂಕಗಳನ್ನು ಪಡೆದುಕೊಂಡ್ರೆ ನೀವು ಪಾಸ್ ಆಗ್ತೀರಾ. 35 ಅಥವಾ 35ಕ್ಕಿಂತ ಹೆಚ್ಚು ಪಡ್ಕೊಂಡ್ರೆ ಪಾಸ್ ಆಗ್ತೀರಾ. ಇನ್ ಕೇಸ್ ನೀವು 35 ತೆಗೆಕಾಗಲಿಲ್ಲ ಅಂದರೆ ನೀವು ಫೇಲ್ ಆಗ್ತೀರಾ. 100 ಅಂಕಗಳಿಗೆ ಕನಿಷ್ಠ 35 ತೆಗಿಬೇಕಾಗುತ್ತೆ. ಅದು ಬಿಡು ಪ್ರಥಮ ಭಾಷೆಯಲ್ಲಿ ಪ್ರಥಮ ಭಾಷೆ ಹೊರತುಪಡಿಸಿ ಉಳಿದ ವಿಷಯಗಳು ಉಳಿದ 5 ವಿಷಯಗಳಲ್ಲಿ 80 ಅಂಕಗಳಿಗೆ ಉಳಿದ 5 ವಿಷಯಗಳನ್ನು ನೀವು 80 ಅಂಕಗಳಿಗೆ ನೀವು ಬರೀತೀರಾ. ಆ 80 ಅಂಕಗಳಲ್ಲಿ ಕನಿಷ್ಠ ಬಂದ್ಬಿಟ್ಟು 28 ಅಂಕಗಳು ಆ 80 ಅಂಕಗಳಲ್ಲಿ ಕನಿಷ್ಠ 28 ಅಂಕಗಳನ್ನು ಕೂಡ ನೀವು ಪಡ್ಕೋಬೇಕಾಗುತ್ತೆ ಅಂತ ಹೇಳಿ ಎಸ್ ಎಸ್ ಸಿ ಬೋರ್ಡ್ ಅವರು ಕೂಡ ತಿಳಿಸಿದ್ದಾರೆ. ಒಟ್ಟಾರೆ 100 ಅಂಕಗಳಿಗೆ 35, 80 ಅಂಕಗಳಿಗೆ 28 ನೀವು ಪಡ್ಕೊಂಡ್ರೆ ಪಾಸ್ ಆಗ್ತೀರಾ. ನಂತರ ನೋಡಿದ್ರೆ ನೀವು ಒಟ್ಟು ಬಂದ್ಬಿಟ್ಟು 500 ಅಂಕಗಳಿಗೆ ನೀವು ಒಟ್ಟು 500 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಕೂಡ ಬರೀತೀರಾ. 500 ಅಂಕಗಳಿಗೆ 175 ಅಂಕದಲ್ಲಿ ಕನಿಷ್ಠ 175 ಅಂಕಗಳನ್ನು ಕೂಡ ತೆಗಿಬೇಕಾಗುತ್ತೆ. ಆಗ ನೀವು ಪಾಸ್ ಆಗುತ್ತೀರ. ಇಲ್ಲಿ ಶೇಕಡ 35% ಅಂದರೆ 500 ಅಂಕಗಳಿಗೆ ಬರೀದ್ರೆ ನೀವು 175 ಕನಿಷ್ಠ ಅಂಕಗಳನ್ನು ಪಡ್ಕೊಂಡ್ರೆ ನೀವು ಪಾಸ್ ಆಗ್ತೀರ. ನಂತರ ನೋಡೋದ್ರಲ್ಲಿ ಇಲ್ಲಿ ಬಾಹ್ಯಪರೀಕ್ಷೆಯಲ್ಲಿ ಪ್ರತಿ ವಿಷಯದಲ್ಲಿ ಕನಿಷ್ಠ ಶೇಕಡ 30 ಬಾಹ್ಯಪರೀಕ್ಷೆ ಎಲ್ಲ ವಿಷಯಗಳು ಸರಾಸರಿ 35 ಇರಬೇಕಾಗುತ್ತೆ. ಅಂದರೆ ನೀವು ಇಂಟರ್ನಲಲ್ಲಿ ಕನಿಷ್ಠ 30% ಕೂಡ ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಎಲ್ಲ ಸೇರಿಸಿ 35 ಇರಬೇಕಾಗುತ್ತೆ. ಪ್ರತಿ ವಿಷಯಕ್ಕೆ 30% ಇರಬೇಕಾಗುತ್ತೆ. ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ಇಂಟರ್ನಲ್ ಮಾರ್ಕ್ಸ್ನ ನಿಮ್ಮ ಆಂತರಿಕ ಮೌಲ್ಯಮಾಪನ ಇಂಟರ್ನಲ್ ಮಾರ್ಕ್ಸ್ನ ನಿಮ್ಮ ಶಾಲಾ ಮಟ್ಟದಲ್ಲಿ ಚೆನ್ನಾಗಿ ಪ್ರೊವೈಡ್ ಮಾಡ್ತಾರೆ. ಅದ್ರ ಬಗ್ಗೆ ತಲೆಕಳಿಸ್ಕೊಬೇಡಿ. ನೀವು ಮೇನ್ ನೋಡೋದು ಬಂದ್ಬಿಟ್ಟು ಪರೀಕ್ಷೆಯಲ್ಲಿ 100 ಅಂಕಗಳಿಗೆ ಸರಿ 100 ಅಂಕಗಳಿಗೆ 35 ಅಂಕ, 80 ಅಂಕಗಳಿಗೆ 28 ಅಂಕಗಳನ್ನು ಪಡ್ಕೊಳ್ಳಿ. ಆರಾಮಾಗಿ ನೀವು ಪಾಸ್ ಆಗ್ತೀರಾ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.